ಇಲಾಖೆ ಏನಿಲ್ಲ, ಅವ್ರವ್ರ ಇಲಾಖೆ ನಮ್ಮ ಪಕ್ಷದಲ್ಲಿ ಯಾರು ಅಷ್ಟು ಅಸಮರ್ಥರಂತೂ ಯಾರಿಲ್ಲ. ನಮ್ಮ ಪಕ್ಷದಲ್ಲಿ ಎಲ್ಲ ಮಂತ್ರಿಗಳು ಕೂಡ ಸಮರ್ಥರದಾರ, ಅವ್ರಿಗೆ ಆ ಕೆಪಾಸಿಟಿ ಇದೆ, ಆಮೇಲೆ ಅನುಭವ ಇದೆ ಎಲ್ಲ ನಮ್ಮಲ್ಲಿ ಪಕ್ಷದಲ್ಲಿ. ನೀವು ಹೋದ ಬಾರಿ ಕಂಪೇರ್ ಮಾಡಿದ್ರೆ ನಮ್ಮ ಪಕ್ಷದಲ್ಲಿರುವಂಥ ಎಲ್ಲ ಮಂತ್ರಿಗಳು ಕೂಡ ಅನುಭವಸ್ಥ ಮಂತ್ರಿಗಳದಾರ. ಹಂಗಾಗಿ ನಮ್ಮಲ್ಲಿ ಯಾವುದು ಯಾರು ಸೂಪರ್ ಗೀಪರ್ ಅನ್ನುವಂಥ ಮಾತಿಲ್ಲ, ಎಲ್ಲರೂ ಸೂಪರ್ ಅದಾರೆ ನಮ್ಮಲ್ಲಿ. ಈಗಾಗಲೇ ನಾವು ಕೂಡ ಸಿದ್ದರಾಮಯ್ಯವರಿಗೆ ವಿನಂತಿ ಮಾಡ್ಕೊಂಡಿವಿ, ಯಾಕಂದ್ರೆ 2A ಅವ್ರ ಬೇಡಿಕೆ ಇಟ್ಟಿದ್ರು. ಜೊತೆಗೆ ಇದಕ್ಕಿಂತ ಮುಖ್ಯವಾಗಿ ನಮಗೆ ನಮ್ಮ ಸಮಾಜಕ್ಕೆ 2A ಕೊಡಂತ ನಾವು ಕೇಳಿವಿ. ಇದ್ರ ಜೊತೆಗೆ ಯಾಕಂದ್ರೆ ಇವತ್ತು ನಾವು ಸೆಂಟ್ರಲ್ ಮೈನಾರಿಟಿ ಒಳಗೆ ಸೆಂಟ್ರಲ್ನಾಗ ನಮ್ಗೆ OBC ಒಳಗಿಲ್ಲ, ನಾವು ಸೆಂಟ್ರಲ್ OBC ಕೊಡೆ ಅಂತ ನಾವು ಕೇಳ್ತೀವಿ. ಸೆಂಟ್ರಲಲ್ಲಿ OBC ನಮ್ಗೆ ಇವತ್ತಿಗೂ ಸಿಕ್ಕಿಲ್ಲ. ಹಾಗಾಗಿ ಸಹಜವಾಗಿ ನಮ್ಮ ಯಾವುದೋ ಮಕ್ಕಳು ಕೂಡ ಲಿಂಗಾಯತ್ ಓವರಾಲ್ ಎಲ್ಲ ಸಬ್ ಕಾಸ್ಟ್ ಲಿಂಗಾಯತ್ ಯಾವ ಸಬ್ ಕಾಸ್ಟ್ ಕೂಡ ಇವತ್ತು OBCಯಲ್ಲಿಲ್ಲ ಸೆಂಟ್ರಲ್ಲಿ. ಹಾಗಾಗಿ ಸೆಂಟ್ರಲ್ OBCಯಲ್ಲಿ ಲಿಂಗಾಯತ್ ಪಟ್ಟಿಯನ್ನು ವಿವರಿಸುವ ಲಿಂಗಾಯತ್ ಪಟ್ಟಿಯನ್ನು ಏನಿಲ್ಲ ಎಲ್ಲ ಕೂಡಿಸಿ ಸೇರಿಸ್ರಿ ಅನ್ನುವಂಥದ್ದನ್ನು ನಾವು ವಿನಂತಿ ಮಾಡ್ಕೊಂಡ್ವಿ. ಹಾಗಾಗಿ ಸೆಂಟ್ರಲಲ್ಲಿ ಯಾವುದೋ ಗೌರ್ಮೆಂಟ್ ಜಾಬ್ ಬಂದಂಥ ಟೈಮ್ನಲ್ಲಿ ಎಲ್ಲರೂ ವಂಚಿತರಾಗುತ್ತಾರೆ, ಅದನ್ನು ನಾವು ವಿನಂತಿ ಮಾಡ್ಕೊಂಡ್ವಿ. ನೋಡ್ರಿ ಸಲ ಕಾದ್ ನೋಡ್ರಲ್ಲ, ಎಲ್ಲರೂ ಪಾಪ ನಮ್ಗೆ ಅವಾಗ ಹಂಗಂತೀರಿ ಯಾಕಂದ್ರೆ ಮಾದಮ್ಮ ನಮ್ಮ ಪರ ಇಲ್ಲಿ ನಾ ಎಲ್ಲರೂ ನಮ್ಮ ವಿರುದ್ಧ ಅದೀರಿ. ಹಂಗಾಗಿ ಸಹಜವಾಗಿ ಏನೈತಿ ನಮ್ಮ ಪರ, ನಾವು ಏನು ಹೇಳಿದ್ರು ನಮ್ಮ ಪರ ತೋರ್ಸಂಗಿಲ್ಲ, ನಮ್ಮ ನಿಲ್ಲಿ ತೋತಿರಿ ಅಷ್ಟೇ, ಆಮೇಲೆ ಅದ್ರಾಗ ಬರೋದು ಅರ್ಧ ಇಲ್ಲ, ಅರ್ಧ ನಾಲ್ಕನೇ ಬರ್ತಾವ್ರೆ. ಸಕ್ಸಸ್ ಆಗಿ ಹೋದ ಸಲ ಕಾಂಗ್ರೆಸ್ ಸರ್ಕಾರ ಬರ್ತಾ ಅಂದ್ರೆ ನಿಮ್ಗೆ ನಮ್ಗೆ 70-80 ತೋರಿಸ್ತಿದ್ರು ನೀವು, ನಾನು ತೋರ್ಸೋರ ಜನ ಅದಾರ ನಾ ಅಲ್ಲ. ಸ್ವಲ್ಪ ಸ್ವಲ್ಪ ಒಬ್ಬೊಬ್ರು ಅಲ್ಲ ಎಲ್ಲ ಟಿವಿ ಅಂತ ಹೇಳತ್ತಲ್ಲ, ಮೆಜಾರಿಟಿ ಅಂತ ಹೇಳಕತ್ತೆ, ನಾ ಮೆಜಾರಿಟಿ ನಮ್ಮ ಪರ ಇಲ್ಲ ಅಂತ ಹೇಳಿನಿ. ಅದೇನೈತಿ ಸಹಜವಾಗಿ ಸರ್ ಮೀಸಲಾತಿ ಈಗ 2A ಕೇಳ್ತಾ ಇದಾರೆ ಸರ್, ಅದು ಆಗುತ್ತೆ ಅಥವಾ ಆಮೇಲೆ ಕಳೆದ ಬಾರಿ ಹೋರಾಟದಲ್ಲಿ ಯಾರಿದ್ರೆ ಅವ್ರು ಸರ್ತಿ ಇರ್ತೀರಾ ಹೇಗೆ ಅಂತ ಸರ್? ನೋಡ್ರಿ ಈ ಸಲ ಕುರುಬರ ಸಮಾಜನ ಅವರು ST ಕೇಳ್ತಾರೆ, ಆಮೇಲೆ ಈಗಾಗಲೇ ಅದು ಶಿಫಾರಸು ಆಗಿ ಹೋಗಿತ್ತು. ಅವ್ರು ಶಿಫಾರಸು ಆದರೆ ನಮಗೆ 2A ಕೂಡ ಅಂತ ನಾವು ಕೇಳ್ತೇವೆ ಅಷ್ಟ. ಈಗ ಅವ್ರು ನಾವು ಮೊದಲು ಕುರುಬರ 2A ಆಗಿದ್ದರು, ಅವರು ಬಹುಸಂಖ್ಯಾತರು, ಅವರು ST ಹೋದ್ರಂದ್ರೆ ನಮಗೆ 2A ಕೊಡ್ರಿ ಅಂತ ನಾವು ಕೇಳ್ತೀವಿ. ಹೋರಾಟದಲ್ಲಿ ಭಾಗಿಯಾಗಿರ್ತೀವಿ, ಯಾಕೆ ಭಾಗಿಯಾಗಲ್ಲ, ಅವ್ರಿಗೆ ಏನು ಸಪೋರ್ಟ್ ಬೇಕು ಸಪೋರ್ಟ್ ಮಾಡಿರ್ತೀವಿ, ಅವ್ರ ಜೊತೆ ನಿಂದಿರ್ತೀವಿ. ಇವತ್ತು ನನ್ನ ಗಮನಕ್ಕಂತರೂ ಇಲ್ಲ, ಯಾಕೆ ಸಹಜವಾಗಿ ಹಲವಾರು ಮಂದಿ ಅಲ್ಲಿಂದ ಬೇಜಾರಂದ್ರು ನಿಜ, ಬರೇ ಸಿಟ್ಟಿಂಗ್ MLAs ಅಷ್ಟೇ ಅಲ್ಲ, ಹಲವಾರು ಮಂದಿ ex MLAಗಳು ಕೂಡ ಹೋದ ಬಾರಿಗೆ ಏನು ನಿಂತು ಡಿಫೀಟ್ ಆದಂಥ MLAs ಅದಾರ, ಅವ್ರು ಕೂಡ ಹಲವಾರು ಮಂದಿ ನಮ್ಮ ಪಕ್ಷ ಸೇರಕ್ಕೆ ಈಗಾಗಲೇ ತುದಿಗಾಲ ಮೇಲೆ ನಿಂತಾರ, ಸಾಕಷ್ಟು ಮಂದಿ ಬರುವಂಥ ಸಂಭವಗಳು ಕೂಡ ಅದ. ಬರ್ಬೋದು ಅರ 13-14 ಜನ ಆಲ್ರೆಡಿ ಇದ್ದಾರೆ. ಸಿಟ್ಟಿಂಗ್ ಇದ್ದವ್ರು ಏನದಲ್ಲ ಅದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇಲ್ಲ. ex MLAs ರಗಡ್ ಮಂದಿ ಬಂದು ನಮ್ಮ ಎಲ್ಲ ಮುಖಂಡರಿಗೂ ಕೂಡ ಅಪ್ರೋಚ್ ಆಗ್ಯಾರ, ಹಂಗಾಗಿ ಬರುವಂಥ ಸಾಧ್ಯತೆಗಳು. ಲೋಕಸಭಾ ಚುನಾವಣೆ ಬರ್ತಾ ಇರೋದು ಒಂದು ಭಯ ಹುಟ್ಟುತ್ತೆ ಬಿಜೆಪಿ ಅವರಲ್ಲಿ ಅಲ್ಲ, ಭಯ ಏನಿಲ್ಲ, ಯತ್ನಾಳವ್ರು ಹೇಳಿರ್ಬೋದು ಕರೆ, ಬಟ್ ಯತ್ನಾಳವ್ರು ಹೇಳೋದಕ್ಕೆ ಅದಕ್ಕೆ ವ್ಯತ್ಯಾಸ ಐತಿ. ಇವತ್ತು ಹಲವಾರು ಮಂದಿ ಅಲ್ಲಿ ಬೇಜಾರು ವ್ಯಕ್ತಪಡಿಸಕತ್ತಾರ, ಯಾಕೆ ಹೋದ ಬಾರಿಗೆ ನಡೆದಂಥ ಸರ್ಕಾರದ ವ್ಯವಸ್ಥೆ ನೋಡಿದಾಗ ಕೂಡ ಆ ಪಕ್ಷದಲ್ಲಿ ಸ್ವಪಕ್ಷದವರು ಸಾಕಷ್ಟು ಮಂದಿ ಬೇಜಾರು ವ್ಯಕ್ತಪಡಿಸುವಂತ ನಾವು ನೋಡ್ತೀವಿ. ಅದ್ರಾಗೆ ನಮಗೇನು ಕಾಂಪಿಟೇಟರ್, ಯಾರಿಗೂ ಕಾಂಪಿಟೇಟರ್ ಅಲ್ಲ ಅವರು, ನಮ್ಮ ಕೂಡ ಏನು ಕಾಂಪಿಟೇಷನ್ಗೆ ಅದಕ್ಕೂ ಇಲ್ಲ. ಆಮೇಲೆ ಅವ್ರು ಬರೋದ್ರಿಂದ ಯಾಕಂದ್ರೆ ಅವರು ಭಾಳ ವರ್ಷದ ಅನುಭವ ಇದ್ದಂಥವ್ರು ಅದರ, ಅನುಭವಸ್ಥ ರಾಜಕಾರಣಿಗಳು ಅದರ, ನಮ್ಮ ಪಕ್ಷ ಕೂಡ ಒಂದು ಬಲ ಬರುವಂಥವ್ರು ಯಾರೇ ಇದ್ರು ಕೂಡ ನಾವು ಸೇರಿಸ್ಕೊಂತೀವಿ ಅದರಲ್ಲಿ. ಆರೇಳು ತಿಂಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಉರುಳುತ್ತೆ ಅದೆಲ್ಲ ಅಸಮಾಧಾನ, 90 ಜನ ಅಸಮಾಧಾನ. ನಿಮ್ಮ ಯತ್ನಾಳವ್ರ ವೈಡ್ ಬಾಲ್ ಹೋಗಿತ್ತಿರ್ತಾರೆ ಹಂಗೆ, ಹಂಗಾಗಿ ಅವೇನೆಲ್ಲ ಬಾಲು ವಿಕೆಟ್ ಹಾರ್ತಾವ ಅಂತಿಲ್ಲ, ಹಂಗಾಗಿ ವ್ಯವಸ್ಥೆ ಏನಿಲ್ಲ, ಆ ರೀತಿ ಏನಿಲ್ಲ, ಅಂಥವು ಯಾವ ನಮ್ಮಲ್ಲಿ ಯಾವ ಭಿನ್ನಾಭಿಪ್ರಾಯಗಳು ಕೂಡ ಇಲ್ಲ, ಆ ರೀತಿ ವ್ಯವಸ್ಥೆ ಇಲ್ಲ.